ಹಾಸನದಲ್ಲಿ ಇವತ್ತು ಗುಂಡಿನ ಸದ್ದು ಗುಂಡಿನ ದಾಳಿಯಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಒಬ್ಬರು ಗುಂಡಿನ ದಾಳಿಗೆ ಬಲಿಯಾಗಿದೆ ಮತ್ತೊಬ್ಬರು ಆ ಹತ್ಯೆಯ ನಂತರ ಅವರೇ ಗುಂಡನ್ನು ಆಡಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಒಂದು ಘಟನೆ ಹಾಸನದಲ್ಲಿ ನಡೆದಿದೆ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿ ಅಂದ್ರೆ ಮತ್ತೊಬ್ಬರಿಗೆ ಗುಂಡಿಟ್ಟು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಘಟನೆ ಹಾಸನ ನಗರದಲ್ಲಾಗಿದೆ ವ್ಯಕ್ತಿಯ ಶವ ಒಂದು ಕಾರಿನ ಒಳಗಡೆ ಕಂಡು ಬಂದಿತ್ತು ಕಾರಿನ ಹೊರಗಡೆ ಮತ್ತೊಂದು ಶವ ಪತ್ತೆಯಾಗಿದೆ ಆಗಿದೆ ಆಸ್ತಿ ವಿಚಾರಕ್ಕೆ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗುತ್ತಿದೆ ಹಾಸನದ ಶರಫ್ ಶರ್ಫರ್ ಅಲಿ ಹಾಗೂ ಬೆಂಗಳೂರಿನ ಆಸಿಫ್ ಅಲಿ ಮೃತಪಟ್ಟಿದ್ದಾರೆ ಶರ್ಫರ್ ಅಲಿ ಶುಂಠಿ ವ್ಯಾಪಾರಿಯಾಗಿದ್ದರೆ ಬೆಂಗಳೂರು ಮೂಲದ ಆಸೀಫ್ ಅಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ರು ಇಬ್ಬರ ನಡುವೆ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಗಲಾಟೆ ನಡೆದು ಹತ್ಯೆ ಆಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ ಹಾಸನದಲ್ಲಿ ಇವತ್ತು ಗುಂಡಿನ ಸದ್ದು ಗುಂಡಿನ ದಾಳಿಯಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಒಬ್ಬರು ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ ಮತ್ತೊಬ್ಬರು ಆ ಹತ್ಯೆಯ ನಂತರ ಅವರೇ ಗುಂಡನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಒಂದು ಘಟನೆ ಹಾಸನದಲ್ಲಿ ನಡೆದಿದೆ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿ ಅಂದ್ರೆ ಮತ್ತೊಬ್ಬರಿಗೆ ಗುಂಡಿಟ್ಟು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಹಾಸನ ನಗರದಲ್ಲಾಗಿದೆ ವ್ಯಕ್ತಿಯ ಶವ ಒಂದು ಕಾರಿನ ಒಳಗಡೆ ಕಂಡು ಬಂದಿತ್ತು ಕಾರಿನ ಒಳಗಡೆ ಮತ್ತೊಂದು ಶವ ಪತ್ತೆಯಾಗಿದೆ ಆಸ್ತಿ ವಿಚಾರಕ್ಕೆ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗುತ್ತಿದೆ ಹಾಸನದ ಶರಫ್ ಅಹ್ ಅಲಿ ಹಾಗೂ ಬೆಂಗಳೂರಿನ ಆಸೀಫ್ ಅಲಿ ಮೃತಪಟ್ಟಿದ್ದಾರೆ ಶರಫರ್ ಅಲಿ ಶುಂಠಿ ವ್ಯಾಪಾರಿಯಾಗಿದ್ದರೆ ಬೆಂಗಳೂರು ಮೂಲದ ಆಸೀಫ್ ಅಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಿದ್ರು ಇಬ್ಬರ ನಡುವೆ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಗಲಾಟೆ ನಡೆದು ಹತ್ಯೆ ಆಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ